ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಬಂದಿರೋದು ಇವತ್ತು ಆರ್ಟಿಸ್ಟ್ ಆಗಲ್ಲ ಒಬ್ಬ ಅಭಿಮಾನಿಯಾಗಿ ಬಂದಿರೋ ಫಸ್ಟ್ ಫ್ಯಾಮಿಲಿ ಮೆಂಬರ್ ಆಗಿದ್ರೆ ಇವತ್ತು ಅಭಿಮಾನಿಯಾಗಿ ಬಂದಿದ್ದೀನಿ ಮೊದಲನೇದಾಗಿ ಎಲ್ಲ ಅಭಿಮಾನಿಗಳು ನಮ್ಮಲ್ಲಿ ಯಾರು ಬಂದಿದ್ರು ಎಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ಇದು ಯಾವ ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಅಲ್ಲ ಇಲ್ಲಿ ಯಾರು ಪೇಮೆಂಟ್ ಬಂದಿಲ್ಲ ಇಲ್ಲಿ ಯಾರಿಂದ ಏನು ಬೆನಿಫಿಟ್ ಏನಿಲ್ಲ ಬಂದಿರೋ ಒಂದೇ ಉದ್ದೇಶ ನಮ್ಮ ದಾದಾ ಮೇಲಿರೋ ಪ್ರೀತಿ ಭಕ್ತಿ ತೋರಿಸಕ್ಕೆ ಅನ್ಯಾಯ ಆಗ್ತದೆ ನ್ಯಾಯ ಕೇಳಕ್ಕೆ ಬಂದಿದ್ದೀವಿ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಎಲ್ಲಿ ಫೈನಲ್ ರೈಟ್ಸ್ ಮುಗಿಯಿತು ಅದನ್ನ ನಾವು ಪುಣ್ಯ ಭೂಮಿ ಅಂತ ಭಾವಿಸ್ತೀವಿ ಕರೆಕ್ಟಾ ನಾವು ಗವರ್ನಮೆಂಟ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಜಾಗ ಬಿಟ್ಕೊಡಿ ಆ ಜಾಗ ಯಾರು ಕಮರ್ಷಿಯಲ್ ಪರ್ಪಸ್ ಏನಿಲ್ಲ ಒಂದು ಪ್ರೀತಿ ಒಂದು ವಿಶ್ವಾಸ ನಮ್ಮ ದಾದ ಎಷ್ಟೆಲ್ಲ ಮಾಡಿದ್ರು ದಯವಿಟ್ಟು ಇಷ್ಟು ಇಷ್ಟೇ ಇಷ್ಟು ರಿಕ್ವೆಸ್ಟ್ ಅವ್ರು ಹೇಳ್ದಂಗೆ ಇವಾಗ ಜಾಗ ಡಾಕ್ಯುಮೆಂಟೇಷನ್ ಒಂದ್ ಮಾಡ್ಕೊಳ್ ಸಾಕು ಮಿಕ್ಕಿದ್ ಕಚ್ಕೊಡ್ತೀವಿ ಸರ್ ನಾವು ದಯವಿಟ್ಟು ಸರ್ ಇದು ಇದಿಷ್ಟೆಲ್ಲ ಎಲ್ಲ ಬಂದಿದ್ರು ಯಾರು ಬೆನಿಫಿಟ್ ಬಂದಿ ಸರ್ ಎಲ್ಲ ಬಂದ ಪ್ರೀತಿ ವಿಶ್ವಾಸಕ್ಕೆ ಅವ್ರ ಮನೇಲಿ ಹಲವಾರು ಜನ ಊಟ ಮಾಡ್ಯಾರ ತಿಂಡಿ ತಿಂದಿರೋರಿಂದ ತುಂಬಾ ಜನ ಬೆಳ್ದಿರ ನಾನು ಕೂಡ ಒಬ್ಬ ಆ ನಿಯತ್ ನನಗಿದೆ ಸೊ ಮೊದಲನೇದಾಗಿ ಫಸ್ಟ್ ನಮ್ಮ ದಾದಾ ಸ್ಟೈಲ್ ಅಲ್ಲಿ ಪ್ರೀತಿಯಿಂದ ತಗ್ಗಿ ಬಗ್ಗಿ ಕೇಳೋಣ ನಾವು ಮಾಡ್ಕೊಡಿ ಅಂತ ಬಟ್ ಕೊನೆಗೆ ಆಗದೇ ಇಲ್ಲ ಅಂತ ಹೇಳಿದಾಗ ನಮ್ಮ ಮನೆಯವ್ರ ಕಷ್ಟ ಬಂದು ಏನ್ ಮಾಡ್ತೇವೆ ಏನಾದ್ರು ಹೋರಾಡ್ತೀವಿ ಅಷ್ಟೇ ಅಷ್ಟೇ ಹೇಳಕ್ ಇಷ್ಟಪಡೋದು ಎಕ್ಸ್ಟ್ರೀಮ್ ಕಾಸಸ್ ಅಲ್ಲಿ ಏನಾದ್ರು ನಾನ್ ರೆಡಿ ಇನ್ ಹೇಳಕ್ ಇಷ್ಟಪಡ್ತೀನಿ ನಾನು ಯಾವುದಕ್ಕೂ ಭಯ ಬೀಳಲ್ಲ ನಿಮ್ಮೆಲ್ಲ ಜೊತೆಗೆ ನಿಮ್ಮ ಮುಂದೆ ನಿಲ್ತೀನಿ ಅಂತ ಹೇಳ್ತೀನಿ ಸೊ ದಾದಾ ಫ್ಯಾನ್ ಆಗಿ ದಯವಿಟ್ಟು ಒಂದು ರಿಕ್ವೆಸ್ಟ್ ಹಂಬಲ್ ರಿಕ್ವೆಸ್ಟ್ ಎಲ್ಲರಿಗೂ ದಯವಿಟ್ಟು ನ್ಯಾಯ ಒದಗಿಸ್ಕೊಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೆಂಚುರಿ ಟಿವಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ